ನಮಸ್ಕಾರ, ನಾನು ಡಾಕ್ಟರ್ ನಿಂಗಪ್ಪಯ್ಯ ನರ್ಬುಂಡ್ ಅಂತ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬ್ಯಾಡಗಿಯ ಆಯ್ಕೆ ಶ್ರೇಣಿ ಗ್ರಂಥಪಾಲಕ. ದಿನಾಂಕ 12/10/2019 ನಡೆದಂಥ ಒಂದು ದಿನದ ಕಾರ್ಯಕ್ರಮದ ಬಗ್ಗೆ ನನಗೆ ಮಾತನಾಡಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಆ ಒಂದು ದಿನ ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಆನ್ಲೈನ್ ಡಿಜಿಟಲ್ ಲೈಬ್ರರಿ ಉಪಯೋಗದ ಬಗ್ಗೆ ಮಾಡಿದ್ವಿ. ಅದೇ ದಿನದಂದು ಡಾಕ್ಟರ್ ಎಸ್ ಆರ್ ರಂಗನಾಥನ್ರವರ ಹುಟ್ಟುಹಬ್ಬ ಹಾಗೂ ಓದುವ ದಿನಾಚರಣೆಯ ನಿಮಿತ್ತ ಶಿವಯೋಗೇಶ್ವರ ಬುಕ್ ಸ್ಟಾಲ್ ಬ್ಯಾಡಗಿಯಿಂದ ಪುಸ್ತಕ ಪ್ರದರ್ಶನವನ್ನು ಕೂಡ ನಮ್ಮ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾವೇರಿ ಜಿಲ್ಲೆಯ ಒಟ್ಟು 23 ಕಾಲೇಜಿನ 100 ವಿದ್ಯಾರ್ಥಿಗಳು, 23 ಕಾಲೇಜಿನಿಂದ ಹಾಗೂ 18 ಹೆಚ್ಚು ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಮ್ಮ ಮಹಾವಿದ್ಯಾಲಯದ 100 ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆಯಾಗುತ್ತೆ. ಈ ಕಾರ್ಯಕ್ರಮವನ್ನು ನಾವು ಸರಿಯಾಗಿ 9 ಗಂಟೆಗೆ ಪ್ರಾರಂಭ ಮಾಡಿದ್ವಿ. 9 ಗಂಟೆಯಿಂದ 9:30 ಗಂಟೆಗೆ ವಿವಿಧ ಕಾಲೇಜುಗಳಿಂದ ಬಂದಂಥ ವಿದ್ಯಾರ್ಥಿಗಳ ನೋಂದಣಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಉದ್ಘಾಟನೆ ಸರಿಯಾಗಿ 10:30 ಪ್ರಾರಂಭವಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿವೃತ್ತ ಗ್ರಂಥಪಾಲಕರಾದಂಥ ಸಿಸಿ ಕೊಟಗಿರವರು ನೆರವೇರಿಸಿಕೊಟ್ರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಪ್ರೊಫೆಸರ್ ಅರುಣಕುಮಾರ್ ಚಂದನ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ರಾಣೆಬೆನ್ನೂರು ಇವರು ವಹಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಪಿ ಕೆ ಬಿನ್ನಾಳ್, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬ್ಯಾಡಗಿ ಇವರು ವಹಿಸಿದ್ದರು. ಇದೇ ಒಂದು ಕಾರ್ಯಕ್ರಮದಲ್ಲಿ ಆಂತರಿಕ ಗುಣಮಟ್ಟ ಭರವಸಾಕೋಶದ ಸಂಚಾಲಕರಾದಂಥ ಜ್ಯೋತಿ ಬನ್ನೆಟ್ಟಿಯವರು, ಈ ಕಾರ್ಯಕ್ರಮದ ಸಂಚಾಲಕರು ಆದಂಥ ಡಾಕ್ಟರ್ ಎನ್ ಎನ್ ಅರಬಗೊಂಡ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸಂಪೂರ್ಣ ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಆಂಗ್ಲ ಭಾಷೆಯ ಸಹಾಯಕ ಪ್ರಾಧ್ಯಾಪಕರು ಮತ್ತು ಹಾಗೂ ಅತಿಥಿ ಉಪನ್ಯಾಸಕರು ಆದಂಥ ಪ್ರೊಫೆಸರ್ ಸೌಮ್ಯ ಅವರು ನೆರವೇರಿಸಿಕೊಟ್ರು. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಅತಿಥಿ ಮಹೋದಯರನ್ನು ಪ್ರೊಫೆಸರ್ ರಾಜ್ಕುಮಾರ್ ಉಕ್ಕುಂದರವರು ಸ್ವಾಗತಿಸಿದರು. ನಂತರ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಡಾಕ್ಟರ್ ಎನ್ ಎನ್ ಅರಬಗೊಂಡ್ರವರು ಮಾತನಾಡಿ ಈ ಡಿಜಿಟಲ್ ಪ್ರಪಂಚದಲ್ಲಿ ಹೇಗೆ ನಾವು ದಿನನಿತ್ಯದ ಎಲ್ಲ ಒಂದು ಆಗು ಹೋಗುಗಳಿಗೆ ನಾವು ಕಾರಣೀಭೂತರಾಗ್ತಾ ಇದ್ದೀವಿ, ಆ ಡಿಜಿಟಲ್ ರೂಪುರೇಷದಲ್ಲಿ ಸಿಗುವಂತಹ ಎಲ್ಲ ಒಂದು ಮಾಹಿತಿ ಮೂಲಗಳನ್ನು ವಿದ್ಯಾರ್ಥಿಗಳು ಹೇಗೆ ಪಡೆದುಕೊಳ್ಬೇಕು, ಅವರ ಒಂದು ವಿದ್ಯಾರ್ಜನೆಗೆ ಮತ್ತು ಭವಿಷ್ಯಕ್ಕೆ ಹೇಗೆ ಅವುಗಳನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರಾಸ್ತಾವಿಕ ನುಡಿಯಲ್ಲಿ ನುಡಿದರು. ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂಥ ಸಿಸಿ ಕೊಟಗಿಯವರು ತಮ್ಮ ಒಂದು ಉದ್ಘಾಟನಾ ಭಾಷಣದಲ್ಲಿ ವಿದ್ಯಾರ್ಥಿಗಳು ಕೇವಲ ಜ್ಞಾನಾರ್ಜನೆಗೆ ಈ ಒಂದು ಆನ್ಲೈನ್ ಡಿಜಿಟಲ್ ಗ್ರಂಥಾಲಯಗಳನ್ನು ಬಳಕೆ ಮಾಡಿಕೊಳ್ಳಿ, ಈ ಒಂದು ಆನ್ಲೈನ್ ಡಿಜಿಟಲ್ ಗ್ರಂಥಾಲಯದ ರೂಪುರೇಷದಿಂದ ತಮ್ಮ ಭವಿಷ್ಯ ಉಜ್ವಲವಾಗುತ್ತೆ ಅನ್ನೋಂಥ ಮಾತನ್ನು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಪ್ರೊಫೆಸರ್ ಅರುಣಕುಮಾರ್ ಚಂದನ್ರವರು ಕಾರ್ಯಕ್ರಮದ ಮತ್ತು ಕಾರ್ಯಾಗಾರದ ಸಂಪೂರ್ಣ ಸದುದ್ದೇಶವನ್ನು ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಪಡೆದುಕೊಳ್ಬೇಕು, ಇಂತಹ ಕಾರ್ಯಾಗಾರಗಳಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗುತ್ತೆ, ಅಷ್ಟೇ ಅಲ್ಲದೆ ತಮಗೆ ಅತ್ಯಮೂಲ್ಯವಾದಂಥ ಒಂದು ಮಾಹಿತಿ ಮೂಲಗಳ ಲಭ್ಯತೆ ಸಿಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಾಗಾರ ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂಥ ಒಂದು ಉತ್ತಮವಾದಂಥ ಕಾರ್ಯಾಗಾರ ಅನ್ನೋಂಥ ಮಾತನ್ನು ಕೂಡ ಮುಖ್ಯ ಅತಿಥಿಗಳ ಭಾಷಣದಲ್ಲಿ ಹೇಳಿದರು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರೊಫೆಸರ್ ಪಿ ಕೆ ಬಿನ್ನಾಳ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ವಿದ್ಯಾರ್ಥಿಗಳು ಇಂತಹ ಕಾರ್ಯಾಗಾರಗಳ ಸದುಪಯೋಗವನ್ನು ಅತ್ಯುತ್ತಮವಾಗಿ ಪಡೆದುಕೊಳ್ಬೇಕು, ಇನ್ನು ಇವತ್ತಿನ ಮಾಹಿತಿ ತಂತ್ರಜ್ಞಾನದ ಒಂದು ಯುಗದಲ್ಲಿ ವಿದ್ಯಾರ್ಥಿಗಳು ಹೇಗೆ ತಮ್ಮ ಒಂದು ದಿನನಿತ್ಯದ ಈ ಸೋಷಿಯಲ್ ಮೀಡಿಯಾಗಳಿಗೆ ಹೆಚ್ಚು ಮಹತ್ವವನ್ನು ಕೊಡದೇ ಇಂತಹ ವಿದ್ಯಾರ್ಜನೆಯನ್ನು ಕೊಡುವಂತಹ ಒಂದು ಡಿಜಿಟಲ್ ರೂಪುರೇಷದಲ್ಲಿ ಅಡಿಯಲ್ಲಿರುವಂತಹ ಗ್ರಂಥಾಲಯಗಳನ್ನು ಬಳಕೆ ಮಾಡ್ಕೊಳ್ಳಿ, ಅಂದಾಗ ಮಾತ್ರ ನೀವು ಸತ್ಪ್ರಜೆಗಳಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನೋಂಥ ಮಾತನ್ನು ಅದು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ನೀಡಿದರು. ಇದೇ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ದಿನದ ಪುಸ್ತಕ ಪ್ರದರ್ಶನದ ಮಾಲೀಕರು ಆದಂಥ ಮತ್ತು ಶ್ರೀ ಶಿವಯೋಗೇಶ್ವರ ಬುಕ್ ಸ್ಟಾಲ್ ಸೆಂಟರ್ ಬ್ಯಾಡಗಿ ಇವರ ಮಾಲೀಕರು ಆದಂಥ ಶ್ರೀ ಎಮ್ ವಿ ವಾಲಿಸೆಟ್ಟರವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು.
ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಹಾವಿದ್ಯಾಲಯದ ಜೆ ಸಿ ಇಂಡಿಮಠ್ರವರು ನೆರವೇರಿಸಿಕೊಟ್ರು. ಈ ಕಾರ್ಯಕ್ರಮದ ನಂತರ ಈ ಒಂದು ಟೆಕ್ನಿಕಲ್ ಸೆಷನ್ಗಳನ್ನು ನಾವು ಈ ಒಂದು ಕಾರ್ಯಾಗಾರದಲ್ಲಿ ಹಮ್ಮಿಕೊಂಡಿದ್ವಿ. ಇದರ ನಿರೂಪಣೆಯನ್ನು ಆಂಗ್ಲ ಭಾಷೆಯ ಅತಿಥಿ ಉಪನ್ಯಾಸಕರಾದಂಥ ಪ್ರೊಫೆಸರ್ ನವೀದ್ ಸಿಡೇನೂರವರು ನಡೆಸಿಕೊಟ್ರು. ಒಂದನೆಯ ಒಂದು ಟೆಕ್ನಿಕಲ್ ಸೆಷನ್ನಲ್ಲಿ ಶ್ರೀ ಹನುಮಂತರಾಜರವರು ಎಂಫಿಬ್ನೆಟ್ ಮತ್ತು ಎನ್ಲಿಸ್ಟ್ ಸೇವೆಗಳು ಹೇಗೆ ಮೂಡಿ ಬರ್ತಾವೆ, ಅವುಗಳನ್ನು ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಹೇಗೆ ಪಡೆದುಕೊಳ್ಬೇಕು ಅನ್ನೋಂಥ ಮಹತ್ವವನ್ನು ತಿಳಿಸಿಕೊಟ್ರು. ಎರಡನೇ ಒಂದು ತಾಂತ್ರಿಕ ಅಧಿವೇಶನದಲ್ಲಿ ವೀರೇಶ್ ಶಿತ್ತಲ್ಮನಿಯವರು ರಾಷ್ಟ್ರೀಯ ಡಿಜಿಟಲ್ ಗ್ರಂಥಾಲಯದ ಒಂದು ಪ್ರಾತ್ಯಕ್ಷತೆಯನ್ನು ತೋರಿಸಿಕೊಟ್ರು. ಮೂರನೇ ಒಂದು ತಾಂತ್ರಿಕ ಅಧಿವೇಶನದಲ್ಲಿ ಶ್ರೀ ಡಾಕ್ಟರ್ ಪಾಂಡುರಂಗ್ ಕೊಪ್ಪದ್ RTS ಮಹಾವಿದ್ಯಾಲಯದ ಗ್ರಂಥಪಾಲಕರು, ಇವರು ICT ಬೂಮ್ ಫಾರ್ ಸ್ಮಾರ್ಟ್ ಲೈಬ್ರೇರಿಯನ್ಶಿಪ್ ಎಂಬ ವಿಷಯದ ಮೇಲೆ ತಮ್ಮ ವಿಷಯವನ್ನು ಮಂಡಿಸಿದರು. ಇನ್ನು ನಾಲ್ಕನೆಯ ಒಂದು ತಾಂತ್ರಿಕ ಅಧಿವೇಶನವನ್ನು ಶ್ರೀಮತಿ ಗೀತಾ ಕೋಟಣ್ಣವರು ಗ್ರಂಥಪಾಲಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಣೆಬೆನ್ನೂರು, ಇವರು ಗ್ರಂಥಾಲಯದ ಗಣೀಕರಣಗಳನ್ನು ಮಾಡೋದ್ರಿಂದ ಹೇಗೆ ಡಿಜಿಟಲ್ ಗ್ರಂಥಾಲಯದ ರೂಪರೇಷೆಗಳಲ್ಲಿ ಅದರ ಮಹತ್ವವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಅನ್ನೋಂಥ ಮಾತನ್ನು ಗೀತಾ ಕೋಟಣ್ಣವರು ತಿಳಿಸಿಕೊಟ್ರು. ಇದಾದ ನಂತರ ಊಟಕ್ಕೆ ನಾವು ವಿರಾಮವನ್ನು ಹೇರಿದ್ವಿ. ಊಟ ಆದ ನಂತರ ಐದನೆಯ ಒಂದು ಟೆಕ್ನಿಕಲ್ ಸೆಷನ್ನು ಪ್ರಾರಂಭ ಆಯಿತು. ಈ ಐದನೆಯ ಒಂದು ಟೆಕ್ನಿಕಲ್ ಸೆಷನ್ನ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಮಹಾವಿದ್ಯಾಲಯದ ಗ್ರಂಥಪಾಲಕರಾದಂಥ ಡಾಕ್ಟರ್ NN ಅರ್ಬ್ಗೊಂಡ್ರವರು ಯೂಸ್ ಆಫ್ ಆನ್ಲೈನ್ ಕಾಲೇಜ್ ಡಿಜಿಟಲ್ ಲೈಬ್ರರಿ ಬಗ್ಗೆ ಮಾತನಾಡಿದರು. ಯಾಕಪ್ಪ ಅಂತಂದರೆ ಅವ್ರದ್ದೇ ಆದಂಥ ಒಂದು ಕಾಲೇಜ್ ಲೈಬ್ರರಿಯಲ್ಲಿ ಒಂದು ವೆಬ್ ಗ್ರಂಥಾಲಯಗಳನ್ನು ಅವರು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ ಕಳೆದ 4 ವರ್ಷಗಳಿಂದ. ಈ ಕಳೆದ 4 ವರ್ಷಗಳಲ್ಲಿ ಸುಮಾರು 4,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಡಿಜಿಟಲ್ ಗ್ರಂಥಾಲಯವನ್ನು ಬಳಕೆ ಮಾಡಿದ್ದಾರೆ. ಆ ಡಿಜಿಟಲ್ ಗ್ರಂಥಾಲಯವನ್ನು ನಾವು ಹೇಗೆ ಬಳಕೆ ಮಾಡಿಕೊಳ್ಬೇಕು, ಅವುಗಳನ್ನು ನಾವು ಹೇಗೆ ನಮ್ಮದೇ ಆದಂಥ ಒಂದು ವೃತ್ತಿ ಮತ್ತು ಬದುಕಿಗೆ ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಅನ್ನೋಂಥ ಮಟ್ಟದಲ್ಲಿ ಬಹಳ ವಿವರವಾಗಿ ಮತ್ತು ವಿಶಾಲವಾಗಿ ಅವರು ತಮ್ಮ ಒಂದು ಬೋಧನೆಯಲ್ಲಿ ಮಾತನಾಡಿದರು. ಈ ಒಂದು ಕಾಲೇಜಿನ ಆನ್ಲೈನ್ ಡಿಜಿಟಲ್ ಲೈಬ್ರರಿ ವಿವಿಧಾತ್ಮಕವಾಗಿ ಎಲ್ಲ ರೀತಿಯಾದಂಥ ಒಂದು ಮಾಹಿತಿ ಮೂಲಗಳನ್ನು ಒಂದು ಕಡೆ ಕಲೆ ಹಾಕಿದೆ. ಆ ಎಲ್ಲ ಒಂದು ಮಾಹಿತಿ ಮೂಲಗಳ ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ನೀಡಿದರು. ಇನ್ನು 6ನೇ ಒಂದು ತಾಂತ್ರಿಕ ಸೆಷನ್ನಲ್ಲಿ ನಾವು ಮಹತ್ವವನ್ನು ಕೊಟ್ಟದ್ದು ತಾಂತ್ರಿಕ ಒಂದು ಯುಗದಲ್ಲಿ ಸಾಂಪ್ರದಾಯಿಕ ಗ್ರಂಥಾಲಯಗಳನ್ನು ಕೂಡ ಮರಿಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಸಾಂಪ್ರದಾಯಿಕ ಗ್ರಂಥಾಲಯಗಳು ಮತ್ತು ಅದರ ಉಪಯೋಗವನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಬ್ರಾಹಿಂ ಸಾಬ್ ಕೊಣ್ಣೂರವರು ಹಾವೇರಿ ಕಾಲೇಜಿನ ಗ್ರಂಥಪಾಲಕರು ಮಾತನಾಡಿದರು. ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ನೆರವೇರಿಸಿಕೊಟ್ರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೊರಗಿನ ಎಲ್ಲ ಮಹನೀಯರನ್ನು ನಾವು ನೆನೆಯಬೇಕಾಗುತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಶ್ರೀಯುತ ಬಸವರಾಜ್ ಮುಗ್ದೂರ್, ರಾಜು ಬೋವಿ, ರಾಕೇಶ್ ಚೊಣ್ಣದ್ ಹಾಗೂ MV ವಾಲಿಶೆಟ್ಟರನ್ನು ನಾವು ಈ ಒಂದು ಕಾರ್ಯಕ್ರಮದ ನಿತ್ಯ ನಾವು ನೆನಿಲೇಬೇಕಾಗತ್ತೆ. ಯಾಕಂದರೆ ಒಟ್ಟಾರೆ ಈ ಕಾರ್ಯಕ್ರಮವು ಅತ್ಯುತ್ತಮವಾಗಿ ನಡೆದು ಬಂತು. ಈ ಕಾರ್ಯಕ್ರಮದ ಸಂಪೂರ್ಣ IT ಕೆಲಸದ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಶ್ರೀ ಸಂತೋಷ್ ಉದ್ಯೋಗಣ್ಣನವರನ್ನು ಕೂಡ ನಾವು ಇವತ್ತು ಸ್ಮರಿಸಲೇಬೇಕಾದಂಥ ಸಂದರ್ಭ ಬಂದಿದೆ. ನಮ್ಮ ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರು ಉತ್ತಮ ಸಹಕಾರವನ್ನು ನೀಡಿರೋದ್ರಿಂದ ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆದು ಬಂತು ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಈ ಕಾರ್ಯಕ್ರಮದ ಯಶಸ್ವಿಯನ್ನು ನಾವು ಹೇಗೆ ಪ್ರಮಾಣೀಕರಿಸಬೇಕಪ್ಪ ಅಂತಂದರೆ ಸಮಾರೋಪ ಸಮಾರಂಭದಲ್ಲಿ ಏನು ವಿದ್ಯಾರ್ಥಿಗಳು ತಮ್ಮದೇ ಆದಂಥ ಒಂದು ಫೀಡ್ಬ್ಯಾಕನ್ನು ನಮಗೆ ನೀಡಿದ್ದಾರೆ, ಆ ಫೀಡ್ಬ್ಯಾಕನ್ನು ನೀಡಿದ ಒಂದು ಪ್ರಮಾಣವನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಈ ಒಂದು ಕಾರ್ಯಕ್ರಮ ಅತಿ ಅದ್ಭುತವಾಗಿ ನಡೀತು. ಇವತ್ತಿನ ಒಂದು ಪ್ರಪಂಚಕ್ಕೆ ವಿದ್ಯಾರ್ಥಿಗಳನ್ನು ನಾವು ತಯಾರು ಮಾಡೋದರಲ್ಲಿ ಈ ಕಾರ್ಯಾಗಾರ ಹೇಗೆ ಯಶಸ್ವಿ ಆಯಿತು ಅನ್ನೋದನ್ನು ತಮ್ಮ ಒಂದು ಫೀಡ್ಬ್ಯಾಕ್ನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ದಿನದ ಈ ಸಂಪೂರ್ಣ ಸವಿನೆನಪನ್ನು ನಮ್ಮ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಯಾದಂಥ ಕುಮಾರ್ ಸಮೀರ್ ಅವರು ತಮ್ಮ ಮೊಬೈಲ್ನಲ್ಲಿಯೇ ಇಡೀ ದಿನದ ಚಿತ್ರಣವನ್ನು ನಿರಂತರವಾಗಿ ಕೇವಲ 10 ಗಂಟೆಗಳ ಕಾಲ ಮಾಡಿದ್ದಾರೆ. ಆ ಒಂದು ಸಂಪೂರ್ಣ ವಿಡಿಯೋ ಚಿತ್ರಣವನ್ನು ತಮ್ಮ ಮುಂದೆ ಈ ನನ್ನ ಮಾತು ಮುಗಿದ ನಂತರ ಪ್ರಸ್ತುತಪಡಿಸ್ತಾನೆ. ಅಂತಹ ವಿದ್ಯಾರ್ಥಿಗೂ ಕೂಡ ಇವತ್ತು ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಆತ್ಮೀಯರು ಇದನ್ನು ವೀಕ್ಷಣೆ ಮಾಡಿ
ಇನ್ನೂ ಹೆಚ್ಚಿನ ಮತ್ತು ಸಲಹೆ ಸೂಚನೆಗಳನ್ನು ನನಗೆ ನೀಡಬೇಕು. ಇನ್ನೂ ಹೆಚ್ಚೆಚ್ಚು ಇಂಥ ಕಾರ್ಯಕ್ರಮಗಳು ನಮ್ಮ ಮಹಾವಿದ್ಯಾಲಯದಿಂದ ಮೂಡಿ ಬರಲಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಹೇರ್ತಾನೆ. ಮುಂದೆ ಈ ನನ್ನ ಒಟ್ಟಾರೆ ಕಾರ್ಯಕ್ರಮದ ವಿಡಿಯೋ ಚಿತ್ರಣವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಜೈ ಕರ್ನಾಟಕ ಮಾತೆ, ಡಾಕ್ಟರ್ NN ಅರಬಗೊಂಡ.